ಕೆಪಿಎಸ್ಸಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಲೇಟೆಸ್ಟ್ ವೀಡಿಯೋಸ್ಗಳ ನೋಟಿಫಿಕೇಷನ್ಗಳಿಗೋಸ್ಕರ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕೆಪಿಎಸ್ಸಿ ಟೈಮ್ಸ್. ಸೊ ನಾವು ಇವತ್ತೊಂದು ಎಸ್ಸೆ ನೋಡ್ಕೊಳೋಣ ಅಗ್ರಿಕಲ್ಚರ್ ಮೇಲೆ. ಇವಾಗ ನಮಗೆ MSP ಅನ್ನೋದು ತುಂಬಾ ಜಾಸ್ತಿ ನ್ಯೂಸಲ್ಲಿದೆ. ಇವಾಗಲೇ 3 ಬಿಲ್ಲು ತುಂಬ ನ್ಯೂಸಲ್ಲಿರೋದ್ರಿಂದ ಅಗ್ರಿಕಲ್ಚರು ಕೂಡ ಟಾಪಿಕ್ ಆಗಿಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿ ನಮಗೆ ನ್ಯೂಸಲ್ಲಿರುತ್ತೆ. ಸೊ MSPಗೆ ಇವಾಗ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ನಾವೇನು ಆಲ್ಟರ್ನೇಟಿವ್ ನೋಡ್ಕೊಬೋದು, ಅದರ ರಿಲೇಟೆಡ್ಡು ಒಂದು ಎಸ್ಸೆನ ನಾವು ನೋಡ್ಕೊಂಡಿರೋಣ. ಸೊ ನಿಮಗೆ ಇವುಗಳ PDFಗಳೇನಾದರೂ ಬೇಕಾಗಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರಿ. ಫಸ್ಟು ನಾವೊಂದು ಕಂಟೆಕ್ಸ್ಟನ್ನು ನೋಡ್ಕೊಳೋಣ. ಸೊ ಕಂಟೆಕ್ಸ್ಟ್ ಅಂತಂದರೆ ನಾವೇನು ಬ್ಯಾಕ್ಗ್ರೌಂಡ್ನ ನೋಡ್ಕೊಳೋಣ. ಬ್ಯಾಕ್ಗ್ರೌಂಡು ಅಗ್ರಿಕಲ್ಚರ್ಗೆ ಯಾವ ಥರ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ. ಸೊ 1947 ಆ ಟೈಮಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕ ಮೇಲೆ ಏನಾಯಿತು ಅಂತಂದರೆ, ಇಂಡಿಯಾದಲ್ಲಿ ಸೆಲ್ಫ್ ಸಫಿಷಿಯನ್ಸಿ ಇರ್ತಾ ಇರಲಿಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ಡು. ಅಂತಂದರೆ ನಮಗೆ ಬೇಕಾಗಿರೋಷ್ಟು ಕೂಡ ನಾವು ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ ಅಗ್ರಿಕಲ್ಚರಲ್ಲಿ. ಅದರಿಂದಾಗಿ ನಾವೇನು ಮಾಡ್ಕೊತಾ ಇದ್ವಿ ಅಂತಂದರೆ, ಫುಡ್ ಗ್ರೇನ್ಸ್ಗೋಸ್ಕರ ಬೇರೆ ದೇಶದ ಮೇಲೆ ನಾವು ಡಿಪೆಂಡ್ ಆಗಿರ್ತಾ ಇದ್ವಿ. ಎಕ್ಸಾಂಪಲ್ ನಾವು ಹೇಳಬೇಕು ಅಂತಂದರೆ, USAದು PL480 ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ನ ಕೂಡ ಅವರು ನಡೆಸ್ತಾಯಿದ್ರು. ಸೊ ಈ PL480 ಪ್ರೋಗ್ರಾಮಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಫುಡ್ ಗ್ರೇನ್ಸ್ಗಳನ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹಿಡಿದ್ಬಿಟ್ಟು ಇಂಡಿಯಾಗೆ ಕಳಿಸ್ತಾಯಿದ್ರು. ಸೊ ಇಂಡಿಯಾಗೆ ಕಳಿಸ್ತಾಯಿದ್ರು, ಅದೊಂದು ಶಿಪ್ಪಲ್ಲಿ ಬರ್ತಾಯಿತ್ತು. ಅದು ಬಂದ ಮೇಲೇ ಇಲ್ಲಿ ನಮಗೆ ಸಫಿಷಿಯಂಟಾಗಿ ಊಟ ಸಿಗ್ತಾ ಇರೋವಂಥದ್ದು. ಸೊ ಅಂತಂದರೆ ಇಂಡಿಯಾ ಇಂಡಿಪೆಂಡೆಂಟ್ ಆದಮೇಲೂ ಕೂಡ ಫುಡ್ ಗ್ರೇನ್ಸಲ್ಲಿ ಸೆಲ್ಫ್ ಸಫಿಷಿಯನ್ಸಿ ಪಡ್ಕೊಂಡಿರಲಿಲ್ಲ. ಇದು ಯಾವಾಗವರೆಗೂ? ನಿಯರ್ಲಿ 1965 ಟೈಮ್ವರೆಗೂ. ಆ ಟೈಮಲ್ಲಿ ನಾವು ಇಂಪಾರ್ಟೆನ್ಸ್ ಏನು ಕೊಟ್ಕೊಂಡಿದ್ವಿ ಅಂತಂದರೆ, ಫಸ್ಟು ನಾವು ಫುಡ್ ಗ್ರೇನ್ಸಲ್ಲಿ ಸೆಲ್ಫ್ ಸಫಿಷಿಯಂಟ್ ಆಗಬೇಕು. ಫುಡ್ ಗ್ರೇನ್ಸಲ್ಲಿ ಸೆಲ್ಫ್ ಸಫಿಷಿಯಂಟ್ ಆಗಬೇಕು ಅಂತಂದ್ರೆ ಏನು, ಫುಡ್ ಪ್ರೊಡಕ್ಷನ್ನು ನಮ್ಮಲ್ಲಿ ತುಂಬ ಚೆನ್ನಾಗಿ ನಡಿಬೇಕು ಅಂತ. ಸೊ ಅದೇ ಬ್ಯಾಕ್ಗ್ರೌಂಡಲ್ಲಿ ಬಂದಿರುವಂಥದ್ದು ನಮಗೇನು, ಗ್ರೀನ್ ರೆವಲ್ಯೂಷನ್. ಸೊ ಗ್ರೀನ್ ರೆವಲ್ಯೂಷನಲ್ಲಿ ನಾವೇನು ಮಾಡ್ಕೊಂಡ್ವಿ, ಹೈ ಈಲ್ಡ್ ಸೀಡ್ಸ್ಗಳ ವೆರೈಟಿನ ಯೂಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಇದರಿಂದಾಗಿ ನಮಗೆ ಪ್ರೊಡಕ್ಷನ್ನು ಕೂಡ ತುಂಬ ಜಾಸ್ತಿ ಆಯಿತು. ಬಟ್ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ದು ಯಾವುದ್ರ ಮೇಲೆ ನಾವು, ಇದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿರೋದು 2 ಕ್ರಾಪ್ಸ್ ಮೇಲೆ, ವೀಟು ಮತ್ತು ರೈಸು. ವೀಟು ಮತ್ತು ರೈಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡ್ವಿ. ಯಾಕೆ ವೀಟ್ ಮತ್ತು ರೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡ್ವಿ ಅಂತಂದರೆ, ಇವು ನಮ್ಮ ಸ್ಟೇಪಲ್ ಫುಡ್ಡು ಅಲ್ವಾ. ಸೊ ಇವು ನಮ್ಮ ಸ್ಟೇಪಲ್ ಫುಡ್ಡು, ಎಲ್ಲರೂ ಕೂಡ ಇದನ್ನೇ ತಿನ್ನುವಂಥ ಫುಡ್ ಇದು. ಅದಕ್ಕೋಸ್ಕರ ಇದ್ರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ನಮಗೆ ಫುಡ್ ಗ್ರೇನ್ಸಲ್ಲಿ ಸೆಲ್ಫ್ ಸಫಿಷಿಯನ್ಸಿ ಸಿಗುತ್ತೆ ಅಂತ. ಸೊ ಅದಕ್ಕೆ ಇದನ್ನು ಫಸ್ಟ್ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದೇ ನಮಗೆ ಪಂಜಾಬು, ಹರಿಯಾಣ, ವೆಸ್ಟರ್ನ್ UP ಈ ರೀಜನ್ಸ್ಗಳಲ್ಲಿ. ಸೊ ಇವರೆಲ್ಲ ಏನು ಮಾಡಿಕೊಂಡ್ರು, ಫಸ್ಟ್ ಸ್ಟೇಟ್ಸ್ಗಳು ಗ್ರೀನ್ ರೆವಲ್ಯೂಷನ್ಸ್ಗಳನ್ನ ಅಡಾಪ್ಟು ಮಾಡ್ಕೊಳ್ಳೋದಕ್ಕೆ. ಇದೇ ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡ್ಕೊಂಡ್ರು ಗೌರ್ಮೆಂಟು ಅಂತಂದರೆ, MSPನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ರು. ಅಂತಂದರೆ ನೀವು ಬೆಳೆದಿರಿ, ನೀವು ಬೆಳೆನ ಬೆಳೆದಿರಿ ಗ್ರೀನ್ ರೆವಲ್ಯೂಷನ್ ಅಂಡರಲ್ಲಿ, ನಾವು ಅದಕ್ಕೆ ಮಿನಿಮಮ್ ಒಂದು ಅಮೌಂಟನ್ನ ಕೊಟ್ಟುಬಿಟ್ಟು ಅದನ್ನು ನಿಮ್ಮಿಂದ ಪರ್ಚೇಸ್ ಮಾಡ್ಕೊತೀವಿ ಅಂತ. ಅಂತಂದರೆ ಇವಾಗ ನೀವು ವೀಟು ಬೆಳೆದಿರಿ, ಸೊ ಹೊರಗಡೆ 1 KGಗೆ, ಎಕ್ಸಾಂಪಲು ಹೊರಗಡೆ ಮಾರ್ಕೆಟಲ್ಲಿ ಸೇಲ್ ಮಾಡಿದ್ರೆ 1 KGಗೆ 100 ರೂಪಾಯಿ. ಸೊ 1 KGಗೆ 100 ರೂಪಾಯಿ ನಿಮಗೆ ಸಿಗುತ್ತೆ. ಅಕಸ್ಮಾತ್ ಇದು ಸಿಗಲಿಲ್ಲ ಅಂತಂದರೆ ನೀವು ಅದನ್ನು ವೀಟ್ ಬೆಳೆಸೋದಕ್ಕೆ ಎಷ್ಟು ಖರ್ಚು ಮಾಡ್ಕೊಂಡಿರ್ತೀರಾ? ಎಕ್ಸಾಂಪಲು 30 ರೂಪಾಯಿ ಖರ್ಚು ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳೋಣ, ಎಕ್ಸಾಂಪಲು. ಸೊ ನೀವು ಹೊರಗಡೆ ಮಾರ್ಕೆಟಲ್ಲಿ 100 ರೂಪಾಯಿಗೆ ಅದನ್ನು ಸೇಲ್ ಮಾಡ್ಬೋದು, 70 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿರುತ್ತೆ. ವರ್ಸ್ಟ್ ಕೇಸು ನೀವೇನಾದರೂ 100 ರೂಪಾಯಿಗೆ ಸೇಲ್ ಮಾಡಲಿಲ್ಲ ಅಂತಂದರೆ ಗೌರ್ಮೆಂಟ್ ಏನು ಮಾಡ್ತಿತ್ತು, MSPನ ಸೆಟ್ ಮಾಡ್ತಿತ್ತು. MSP ಏನು, 50 ರೂಪಾಯಿ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ ಎಕ್ಸಾಂಪಲು. ಅಂತಂದರೆ ಹೊರಗಡೆ ನಿಮಗೆ 100 ರೂಪಾಯಿಗೆ ಸೇಲ್ ಆಗಲಿಲ್ಲ ಅಂತಂದ್ರೂ ಕೂಡ ನಮ್ಮಲ್ಲಿ ನಾವು ಗೌರ್ಮೆಂಟಲ್ಲಿ 50 ರೂಪಾಯಿಗೆ ನಾವು ಪರ್ಚೇಸ್ ಮಾಡ್ಕೊಂಡಿರ್ತೀವಿ ಅಂತ. ಸೊ ಈ ಥರ ಒಂದು MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಿತ್ತು. ಈ MSP ಗೌರ್ಮೆಂಟು ಬೆಳೆಯೋಕ್ಕಿಂತ ಮುಂಚೆನೇ ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ರೈತರು ಅದನ್ನು ವೇಟ್ ಮಾಡಿಬಿಟ್ಟು ಅದರ ಪ್ರಕಾರನೇ ಬೆಳೆನೂ ಕೂಡ ಬೆಳೀತಾ ಇರ್ತಾರೆ. ಸೊ 50 ರುಪೀಸ್ ಅಟ್ಲೀಸ್ಟ್ ಸಿಗುತ್ತಲ್ಲ, 70 ರುಪೀಸ್ ಪ್ರಾಫಿಟ್ ಇಲ್ಲ ಅಂತಂದರೆ ಅಟ್ಲೀಸ್ಟು 20 ರುಪೀಸ್ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ, ಫಾರ್ಮರ್ಸು ಕೂಡ ಇದನ್ನು ಬೆಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಬಟ್ ಇದರಲ್ಲಿ ಏನಾಗಿತ್ತು ಅಂತಂದರೆ, MSP ಜಾಸ್ತಿ ಎಲ್ಲ ಕ್ರಾಪ್ಸ್ಗೂ ಕೊಡ್ತಾಯಿದ್ರು, ಸುಮಾರು 20-23 ಕ್ರಾಪ್ಸಿಗೆ ಕೊಡ್ತಾರೆ. ಬಟ್ ಅಷ್ಟು ಕೊಟ್ಟರೂ ಕೂಡ ಅದರ ಪ್ರೊಡಕ್ಷನ್ ಬೂಸ್ಟ್ ಆಗುತ್ತೆ ಹೊರತು ಕಾನ್ಸಂಟ್ರೇಷನ್ ಬಂದುಬಿಟ್ಟು ವೀಟು ಮತ್ತು ರೈಸ್ ಮೇಲೇ ಇರ್ತಾಯಿತ್ತು. ಸೊ ಅದಕ್ಕೆ ಎಲ್ಲ ಫಾರ್ಮರ್ಸು ಕೂಡ ವೀಟು ಮತ್ತು ರೈಸ್ ಮೇಲಂತೂ ಕಂಟಿನ್ಯೂಸ್ ಆಗಿರುತ್ತೆ, ಇದು ತುಂಬ ಜಾಸ್ತಿ ಸೇಲು ಕೂಡ ಆಗುತ್ತೆ. ಅದಕ್ಕೆ ನಾವು ಇದನ್ನೇ ಬೆಳೆಯೋಣ ಅಂತ ಹೇಳ್ಬಿಟ್ಟು ನೋಡಿ, ಪಂಜಾಬು, ಹರಿಯಾಣ, ವೆಸ್ಟರ್ನ್ UP ಈ ರೀಜನಲ್ಲಿ ಬೇರೆ ಕ್ರಾಪ್ಸು ಕೂಡ ಬೆಳೆಸ್ಬೋದು. ಸೊ ಟ್ರೆಡಿಷ್ನಲಿ ಅಲ್ಲಿ ಪ್ಯಾಡಿ ಅಥವಾ ರೈಸ್ನ ಬೆಳೆಸ್ತಾ ಇರಲಿಲ್ಲ, ಬೇರೆ ಕ್ರಾಪ್ಸು ಕೂಡ ಬೆಳೆಸ್ಬೋದಾಗಿತ್ತು. ಬಟ್ MSP ಕೊಟ್ಟಿರೋದ್ರಿಂದ, ಗ್ರೀನ್ ರೆವಲ್ಯೂಷನಲ್ಲಿ ಹೈ ಈಲ್ಡ್ ವೆರೈಟೀಸ್ಗಳು ಬಂದಿರೋದ್ರಿಂದ ಎಲ್ಲರೂ ಏನು ಮಾಡಿದ್ರು ಅಂತಂದರೆ,
ಪ್ರೈಸು ಮತ್ತು ವೀಟೆ ಪ್ರೊಡಕ್ಷನ್ನು ಇದರಲ್ಲಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದರ ಜೊತೆಗೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟು ಕೂಡ ವೀಟು ಮತ್ತು ರೈಸಲ್ಲೇ ಫಸ್ಟು ಬಂದಿರೋವಂಥದ್ದು, ಅಂತಂದರೆ ಹೈ ಈಲ್ಡ್ ವೆರೈಟಿಗಳು ಕೂಡ ಇವುಗಳಲ್ಲೇ ಬಂದಿರೋವಂಥದ್ದು. ಅದರ ಜೊತೆಗೆ ಇನ್ಪುಟ್ ಸಬ್ಸಿಡೀಸು ಕೂಡ ಇವಕ್ಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಇನ್ಪುಟ್ ಸಬ್ಸಿಡೀಸ್ ಅಂತಂದ್ರೆ ಏನು? ಇವಾಗ ಇನ್ಪುಟ್ ಅಂತಂದ್ರೆ ಏನು? ಒಂದು ಬೆಳೆ ಬೆಳೆಯೋದಕ್ಕೆ ಏನೇನು ಅಮೌಂಟ್ ಎಕ್ಸ್ಟ್ರಾ ನೀವು ಸ್ಪೆಂಡ್ ಮಾಡ್ತೀರಾ ಅವನ್ನು ನಾವು ಇನ್ಪುಟ್ ಸಬ್ಸಿಡೀಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಅಂತಂದರೆ ನೀವು ಸೀಡ್ಸ್ ತರಬೇಕು, ಅದಾದಮೇಲೆ ವಾಟರು, ಅದಾದಮೇಲೆ ಲೇಬರು, ಅದಾದಮೇಲೆ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು, ಅವೆಲ್ಲದೂ ಕೂಡ ನೀವು ಇನ್ಪುಟ್ ಹಾಕುವಂಥದ್ದು. ನೀವು ಕಾಸ್ಟ್ ಹಾಕ್ಬಿಟ್ಟು ಬೆಳೆದ್ಬಿಟ್ಟು ಬೆಳೆದ್ಮೇಲೆ ನಿಮಗೆ ಔಟ್ಪುಟಲ್ಲಿ ಅಮೌಂಟ್ ಸಿಗುವಂಥದ್ದು, ಸೇಲ್ ಮಾಡಿದ್ಮೇಲೆ ಔಟ್ಪುಟಲ್ಲಿ ಅಮೌಂಟ್ ಸಿಗುವಂಥದ್ದು. ಸೊ ಈ ಇನ್ಪುಟ್ ಸಬ್ಸಿಡೀಸ್ ಮೇಲೂ ಕೂಡ ರೆವಲ್ಯೂಷನ್ನು ಕಂಡುಹಿಡಿದ್ರು. ಎಕ್ಸಾಂಪಲು ಸಬ್ಸಿಡೀಸ್ಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಎಕ್ಸಾಂಪಲು ಯೂರಿಯಾ ಮೇಲೆ ಇವಾಗಲೂ ಕೂಡ ಸಬ್ಸಿಡೀಸ್ನ ಕೊಡ್ತಾ ಇರ್ತಾರೆ. ಸೊ ಒಟ್ಟಿನಲ್ಲಿ ರೈಸು, ವೀಟು ಮತ್ತು ಬೇರೆ ಕ್ರಾಪ್ಸು ಬೆಳೆಯೋಕ್ಕೆ ನಮ್ಗೆ ಏನೇನು ಬೇಕು, ಇಂಡಿಯಾನ ಅಗ್ರಿಕಲ್ಚರಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಮಾಡ್ಕೊಳ್ಳೋಕೆ ಏನೇನು ಬೇಕು ಅವನ್ನ ಎಲ್ಲದನ್ನೂ ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಇದು ನಾವು ನೋಡ್ಕೊಂಡಿರೋವಂಥದ್ದು ಬ್ಯಾಕ್ಗ್ರೌಂಡು. ಸೊ ಈ ಥರ ನಮ್ಮಲ್ಲಿ ಅಗ್ರಿಕಲ್ಚರ್ ಬಂದಿತ್ತು ಅಂತ. ಸೊ ಅಗ್ರಿಕಲ್ಚರಲ್ಲಿ ನಿಮಗೇನಾದರೂ ಬೇರೆ ರಿಲೇಟೆಡ್ ಎಸೆ ಕೇಳಿದ್ರು ಕೂಡ ಇದೇ ಬ್ಯಾಕ್ಗ್ರೌಂಡ್ನ ನೀವು ಕೊಡ್ಬೋದು, ಯಾಕೆಂತಂದರೆ ಅದೇ ಥರ ಬಂದಿರೋವಂಥದ್ದು ಅಗ್ರಿಕಲ್ಚರು ಇಂಡಿಯಾದಲ್ಲಿ. ಬಟ್ ಇದು ಕೊಟ್ಟಿರೋವಂಥ MSP ಆಗಿರ್ಬೋದು, ಗ್ರೀನ್ ರೆವಲ್ಯೂಷನ್ ಆಗಿರ್ಬೋದು, ಇದರಿಂದ ತುಂಬಾ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟು ಕೂಡ ಆಗೋಕ್ಕೆ ಸ್ಟಾರ್ಟ್ ಆಯಿತು ಎಕನಾಮಿಯಲ್ಲಿ. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಎನ್ವೈರ್ಮೆಂಟಲ್ ಎಫೆಕ್ಟು ತುಂಬ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವ ಥರ? ಯಾಕಂತಂದರೆ ನಮಗೆಲ್ಲರಿಗೂ ಗೊತ್ತಿರೋಂಗೆ ರೈಸ್ನ ಬೆಳಿಬೇಕು ಅಥವಾ ಪ್ಯಾಡಿನ ಬೆಳಿಬೇಕು ಅಂತಂದರೆ ನಮಗೆ ರೇನ್ಫಾಲು ತುಂಬ ಜಾಸ್ತಿ ಇರಬೇಕು. ರೇನ್ಫಾಲು ತುಂಬ ಜಾಸ್ತಿ ಇರಬೇಕು, 200 cm ಕೂಡ ರೇನ್ಫಾಲ್ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಯಾಕಂತಂದರೆ ನಾವು ಪ್ಯಾಡಿ ನೋಡ್ಕೊಂಡಿರೋವಂಥದ್ದು ಕಂಪ್ಲೀಟಾಗಿ ನೀರೊಳಗಡೆ ಇರ್ತಾ ಇರುತ್ತೆ. ಸೊ ನೀರೊಳಗಡೆ ಇರ್ತಾ ಇರೋದ್ರಿಂದ ವಾಟರು ಇದಕ್ಕೆ ತುಂಬ ಜಾಸ್ತಿ ಬೇಕಾಗಿರುವಂಥದ್ದು ಬಂದಿತ್ತು. ಸೊ ಇನಿಷಿಯಲಿ ಏನು ಮಾಡಿದ್ರು ಅಂತಂದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಇರಲಾರ್ದಿಂದ ಏನು ಮಾಡಿದ್ರು ಎಲ್ಲರೂ ಕೂಡ ಬೋರ್ವೆಲ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ವೆಲ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಂತಂದರೆ ಗ್ರೌಂಡ್ ವಾಟರ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಗ್ರೌಂಡ್ ವಾಟರ್ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡಿರೋದ್ರಿಂದ ಏನಾಯಿತು? ಗ್ರೌಂಡ್ ವಾಟರ್ ಎಕ್ಸ್ಪ್ಲಾಯ್ಟೇಷನು ಕೂಡ ತುಂಬ ಜಾಸ್ತಿ ಆಯಿತು. ಇವಾಗಿನ ನಾವು ಸಿಚುವೇಶನ್ ನೋಡ್ಕೋಬೇಕು ಅಂತಂದರೆ ಸದ್ಯಕ್ಕೆ ನಿಯರ್ಲಿ 84% ಡಿಕ್ಲೈನ್ ಇದೆ ಗ್ರೌಂಡ್ ವಾಟರ್ಸಲ್ಲಿ. ಅಂತಂದರೆ ಎಲ್ಲರೂ ಇವಾಗಲೇ ಯೂಸ್ ಮಾಡ್ಕೊಂಬಿಟ್ಟಿದ್ದಾರೆ ಅದನ್ನು. ಅದಾದಮೇಲೆ ಸ್ಟಬಲ್ ಬರ್ನಿಂಗು ಕೂಡ ನಾವು ನೋಡ್ಕೊಂಡಿದ್ದೀವಿ ಮುಂಚೆ ಟಾಪಿಕ್ಸು. ಸೊ ಇವೆಲ್ಲದು ನಮಗೆ ಹಾರ್ವೆಸ್ಟ್ ಮಾಡ್ಕೊಂಡು ಆದಮೇಲೆ ಏನು ಉಳ್ಕೊಂಬಿಟ್ಟಿರುತ್ತೆ ನೆಕ್ಸ್ಟ್ ಸೀಸನಿಗೆ ನಾವು ಬಿತ್ತನೆ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಅದನ್ನೆಲ್ಲ ಸುಟ್ಟಾಕ್ಬಿಡ್ತಾರೆ. ಯಾಕಂತಂದರೆ ಅದನ್ನು ತೆಗೆದುಬಿಟ್ಟು ನಾವು ಸೈಡ್ಗೆ ಹಾಕಬೇಕು, ಇಲ್ಲ ಅಂತಂದರೆ ಅದನ್ನು ತೆಗೆದುಬಿಟ್ಟು ನಾವು ಪ್ರೊಸೆಸ್ ಮಾಡ್ಕೋಬೇಕು ಅಂತಂದರೆ ಫಾರ್ಮರ್ಸಿಗೆ ಕಾಸ್ಟು ತುಂಬ ಜಾಸ್ತಿ ಬೀಳುತ್ತೆ. ಸೊ ಅದಕ್ಕೆ ಅವ್ರು ಏನು ಮಾಡ್ಕೊಂಡಿರ್ತಾರೆ, ಸ್ಟಬಲ್ನ ಬರ್ನ್ ಮಾಡ್ತಾರೆ. ಅದರಿಂದಾಗಿ ಏನಾಗುತ್ತೆ, ಪೊಲ್ಯೂಷನ್ನು ಕೂಡ ತುಂಬ ಜಾಸ್ತಿ ಆಗ್ತಾಯಿರುತ್ತೆ ಡೆಲ್ಲಿ ಮತ್ತು ಸರೌಂಡಿಂಗ್ ಏರಿಯಾದಲ್ಲಿ. ಅದಾದಮೇಲೆ ಏನಾಯಿತು ಅಂತಂದರೆ ಸ್ಟಾಗ್ನೇಟಿಂಗ್ ಇನ್ಕಮು. ಸೊ ಫಸ್ಟ್ ಎಫೆಕ್ಟ್ ಏನು, ಎನ್ವೈರ್ಮೆಂಟಿಗೆ ಎಫೆಕ್ಟ್ ಆಗ್ತಾ ಇರೋವಂಥದ್ದು. ಸೆಕೆಂಡು, ಪ್ಯಾಡಿ ಸ್ಟಬಲ್ ಉಳ್ಕೊಂಡು ಅದನ್ನು ಬರ್ನ್ ಮಾಡ್ಕೊಂಡಿರೋದ್ರಿಂದ ಪೊಲ್ಯೂಷನ್ ತುಂಬ ಜಾಸ್ತಿ ಆಗ್ತಿರೋವಂಥದ್ದು. ಥರ್ಡ್ ಒಂದು ಬಂದುಬಿಟ್ಟು ಸ್ಟಾಗ್ನೇಟಿಂಗ್ ಇನ್ಕಮು. ಏನಾಯಿತು, 1965 ಅದಾದಮೇಲೆ ಗ್ರೀನ್ ರೆವಲ್ಯೂಷನ್ ಏನು ಸ್ಟಾರ್ಟ್ ಆಯ್ತಲ್ಲ ನಮಗೆ, ಆ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆದಮೇಲೆ ಏನಾಯಿತು ಅಂತಂದರೆ MSP ಒಂದು ಸೆಟಪ್ ಮಾಡ್ಕೊಂಡಿರೋದ್ರಿಂದ ಯಾವಾಗಲೂ ಕೂಡ ಗೌರ್ಮೆಂಟು ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತು. ಗೌರ್ಮೆಂಟು ಆರಾಮಾಗಿ ಪರ್ಚೇಸ್ ಮಾಡ್ಕೊತಾನೆ ಇತ್ತು. ಬಟ್ ಗೌರ್ಮೆಂಟ್ ಹತ್ರ ಏನಾಯಿತು, ಸ್ಟಾಕ್ಸು ತುಂಬ ಜಾಸ್ತಿ ಆಯಿತು. ಬಟ್ ಅದಕ್ಕೆ ಡಿಮ್ಯಾಂಡ್ ತುಂಬ ಕಮ್ಮಿ ಆಯಿತು, ಮಾರ್ಕೆಟಲ್ಲಿ ಡಿಮ್ಯಾಂಡ್ ತುಂಬ ಕಮ್ಮಿ ಆಯಿತು. ಸೊ ಅದಕ್ಕೆ ಏನಾಗೋಯಿತು ಅಂತಂದರೆ ಈ ಎಲ್ಲ ಸ್ಟಾಕ್ಸ್ಗಳು ಕೂಡ ವೇಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ವೇಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋದ್ರಿಂದ ಗೌರ್ಮೆಂಟು MSP ಜಾಸ್ತಿ ಮಾಡ್ಕೊಳೋಕ್ಕಾಗಲ್ಲ. MSP ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಸೇಲ್ ಮಾಡ್ತಾರೆ ಫಾರ್ಮರ್ಸು, ಯಾರಿಗೆ ಇದು ಗೌರ್ಮೆಂಟಿಗೆ ಇನ್ನೂ ಜಾಸ್ತಿ ಸೇಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಬಟ್ ಇವಾಗಲೇ ತುಂಬಾ ಜಾಸ್ತಿ ಸ್ಟಾಕ್ಸ್ ಇರೋದ್ರಿಂದ MSPನು ಕೂಡ ತುಂಬ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಏನಾಯಿತು ಅಂತಂದರೆ ಆ ಇನ್ಕಮ್ ಒಂದು ಸ್ಟಾಗ್ನೆಂಟ್ ಆಗೋಯಿತು. ಸೊ ಇದು MSP ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ಇಲ್ಲಿ ಫಾರ್ಮರ್ಸ್ ಇರ್ತಾರೆ, ಅದಾದಮೇಲೆ ಇಲ್ಲಿ FCI ಇರುತ್ತೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಮತ್ತು ಇಲ್ಲಿ ಮಾರ್ಕೆಟ್ ಇರುತ್ತೆ, ಎಕ್ಸಾಂಪಲು APMC ಅಂತ ಅಂದ್ಕೊಳ್ಳೋಣ. ಸೊ ಫಾರ್ಮರ್ಸ್ ಬಂದುಬಿಟ್ಟು APMCಯಲ್ಲಿ ಸೇಲ್ ಮಾಡ್ಕೋಬೋದು. ಸೊ ಫಾರ್ಮರ್ಸು APMC ರೀತಿಯಿಂದ ಗೌರ್ಮೆಂಟ್ಗೂ ಕೂಡ ಸೇಲ್ ಮಾಡ್ಕೋಬೋದು. ಗೌರ್ಮೆಂಟಲ್ಲಿ FCI ಇದು ಪರ್ಚೇಸ್ ಮಾಡ್ಕೊಳತ್ತೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ MSP ಪ್ರೈಸಲ್ಲಿ ಇವ್ರ ರೀತಿಯನ್ನು ಪರ್ಚೇಸ್ ಮಾಡಿಕೊಂಡು ಬಫರ್ ಸ್ಟಾಕ್ನ ಇಟ್ಕೊಂಡಿರ್ತಾರೆ. ಸೊ ಎಕ್ಸ್ಟ್ರಾ ಸ್ಟಾಕ್ನ ಇಟ್ಕೊಂಡಿರ್ತಾರೆ. ಇದನ್ನು ಗೌರ್ಮೆಂಟ್ ಯಾವುದಕ್ಕೆ ಯೂಸ್ ಮಾಡುತ್ತೆ, ಇದನ್ನು ಗೌರ್ಮೆಂಟು ಬೇರೆ ಬೇರೆ ಯೋಜನೆಗಳು ಇರ್ತಾವಲ್ಲ, ಎಕ್ಸಾಂಪಲು ಅನ್ನಭಾಗ್ಯ ಆಗಿರ್ಬೋದು, ಅದೇ ಥರ ನಮಗೆ ಇಂದಿರಾ ಕ್ಯಾಂಟೀನು, ಇವುಗಳಿಗೆಲ್ಲ ಇಲ್ಲಿಂದನೇ ಹೋಗುವಂಥದ್ದು, ಎಲ್ಲ ಪ್ರೊಡ್ಯೂಸು ಇಲ್ಲಿಂದನೇ ಹೋಗುವಂಥದ್ದು. ಸೊ ಸಬ್ಸಿಡೈಸ್ಡ್ ರೇಟ್ ಮೇಲೆ ಕೊಡ್ತಾ ಇರ್ತಾರೆ. ಅದಾದಮೇಲೆ ಎಲ್ಲಾದರೂ ಏನಾದರೂ ನ್ಯಾಚುರಲ್ ಡಿಸಾಸ್ಟರ್ ಆಗಿದ್ದಿದ್ರೆ ಅಲ್ಲೂ ಕೂಡ ಫುಡ್ ಸಪ್ಲೈ ಮಾಡಬೇಕಲ್ಲ, ಅಲ್ಲಿ ಬಫರ್ ಸ್ಟಾಕಿಂದನೇ ಅವರು ಪ್ರೊವೈಡು ಮಾಡ್ತಾ ಇರ್ತಾರೆ.
ಸೊ ಈ ಥರ ಎಮ್ ಎಸ್ ಪಿ ಕೆಲಸ ಆಗ್ತಿರುತ್ತೆ. ಬಟ್ ಈ ಎಮ್ ಎಸ್ ಪಿ ಸ್ಟ್ಯಾಗ್ನೆಂಟ್ ಉಳ್ಕೊಂಡಿರೋದ್ರಿಂದ ಏನಾಯಿತು ಅಂತಂದರೆ ಇವರ ಇನ್ಕಮ್ ಫಾರ್ಮರ್ಸ್ ಏನೋ ಇನ್ಕಮು ಕೂಡ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು, ಸ್ಟ್ಯಾಗ್ನೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ನೆಕ್ಸ್ಟು ಓವರ್ ಪ್ರೊಡಕ್ಷನ್ನು. ಓವರ್ ಪ್ರೊಡಕ್ಷನ್ ಅಂತಂದರೆ ನಾವು ಮುಂಚೆನೇ ಹೇಳಿರೋ ಹಂಗೆ ಎಲ್ಲ ಆಲ್ಮೋಸ್ಟ್ 23 ಕ್ರಾಪ್ಸಿಗೆ ಎಮ್ ಎಸ್ ಪಿನ ಕೊಡ್ತಾರೆ. ಬಟ್ ಫಾರ್ಮರ್ಸ್ ಜಾಸ್ತಿ ಬೆಳೆಯುವಂಥದ್ದು ರೈಸು ಮತ್ತು ವೀಟು. ಅದಕ್ಕೋಸ್ಕರ ಏನಾಯಿತು ಅಂತಂದರೆ ರೈಸು ವೀಟಿನ ಇಂಟೇಕು ಕೂಡ ತುಂಬ ಜಾಸ್ತಿ ಇರೋದ್ರಿಂದ ಏನಾಯಿತು ಅವುಗಳ ಪ್ರೊಡಕ್ಷನೇ ತುಂಬ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಬಟ್ ಅದರಿಂದ ಶಿಫ್ಟು ಕೂಡ ಮಾಡ್ಕೊತಾ ಇರಲಿಲ್ಲ, ಜಾಸ್ತಿ ಬೇರೆ ಕ್ರಾಪ್ಸಿಗೂ ಕೂಡ ಶಿಫ್ಟು ಮಾಡ್ಕೊತಾ ಇರಲಿಲ್ಲ. ಅದಕ್ಕೆ ನಾವು ಇವಾಗ ನೋಡ್ಕೋಬೇಕು ಅಂತಂದರೆ ವೀಟು ಮತ್ತು ರೈಸಿನ ಸ್ಟಾಕ್ಗಳೇ ತುಂಬ ಜಾಸ್ತಿ ಇದೆ, ಅವನ್ನು ಡಿಸ್ಪೋಸು ಕೂಡ ಮಾಡೋಕ್ಕಾಗ್ತಾ ಇಲ್ಲ, ಅದು ತುಂಬಾ ಜಾಸ್ತಿ ವೇಸ್ಟ್ ಆಗ್ತಿದೆ. ವೇಸ್ಟ್ ಆಗ್ತಿರೋದ್ರಿಂದ ಏನಾಗ್ತಿದೆ ಅಂತಂದರೆ ಇಲ್ಲಿ ನಮ್ಮ ಗೌರ್ಮೆಂಟಿನ ರಿಸೋರ್ಸ್ ಏನಿದೆಯಲ್ಲ ಅಮೌಂಟು, ಫಿಸ್ಕಲ್ ರಿಸೋರ್ಸ್ ಏನಿದೆಯಲ್ಲ ಅದು ಕೂಡ ಅದಕ್ಕೂ ಕೂಡ ಒಂದು ಸ್ಟ್ರೆಸ್ಸು ಕ್ರಿಯೇಟ್ ಆಗ್ಕೊತಾ ಇದೆ. ಇವಾಗ ನಾವು 50 ಇಯರ್ಸಿಂದ ನಾವು ನೋಡ್ಕೋಬೇಕು ಅಂತಂದರೆ ಫಾರ್ಮರ್ಸ್ ಒಂಥರ ಸ್ಯಾಲರೀಡ್ ಎಂಪ್ಲಾಯೀಸ್ ಥರ ಕೆಲಸ ಮಾಡ್ತಿರೋಂಗೆ ಆಗ್ತಾ ಇದೆ. ಯಾವ ಥರ ಅಂತಂದರೆ ಫಾರ್ಮರ್ಸು ಬೆಳೆಯೋಕ್ಕಿಂತ ಮುಂಚೆ ಎಮ್ ಎಸ್ ಪಿ ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಎಮ್ ಎಸ್ ಪಿ ಬಂದುಬಿಟ್ಟು ವೀಟು ರೈಸ್ಗಂತೂ ಕೊಟ್ಟೆ ಕೊಡ್ತಾ ಇರ್ತಾರಲ್ಲ, ಸೊ ಅದಕ್ಕೆ ಮುಂಚೆ ಯಾವ ಥರ ಬೆಳೀತಾ ಇದ್ರು ಅದೇ ಥರ ಇವಾಗಲೂ ಕೂಡ ಬೆಳೀತಾ ಇರ್ತಾರೆ, ಅದೇ ಥರ ಮಾರ್ಕೆಟಿಗೆ ಕೊಡ್ತಾರೆ, ಇಲ್ಲ ಅಂತಂದರೆ ಎಫ್ ಸಿ ಐಗೆ ಕೊಟ್ಕೊಂಡು ಸೇಲ್ ಮಾಡ್ಕೊತಾ ಇರ್ತಾರೆ. ಸೊ ಒಂಥರ ಸ್ಯಾಲರೀಡ್ ಎಂಪ್ಲಾಯೀಸ್ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಯಾಕೆ ಇದನ್ನು ಹೇಳಬೇಕು ಅಂತಂದರೆ ಎಮ್ ಎಸ್ ಪಿ ಇರೋದ್ರಿಂದ ಇವುಗಳಲ್ಲಿ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಾಗಿರಲಿ, ಇಲ್ಲ ಅಂತಂದರೆ ಬೇರೆ ಥರ ಇದರಲ್ಲಿ ರೆವಲ್ಯೂಷನ್ ತರೋದಾಗಿರಲಿ, ಅದರ ಮೇಲೆ ನಮ್ಮ ಫಾರ್ಮರ್ಸು ಕಾನ್ಸಂಟ್ರೇಟ್ ಮಾಡ್ಕೊತಾ ಇಲ್ಲ. ಬಟ್ ಒಂದು ಸ್ಯಾಲರಿಡ್ ಎಂಪ್ಲಾಯೀಸ್ ಥರ ಅವರು ಕೆಲಸ ಮಾಡ್ಕೊತಾ ಇದ್ದಾರೆ. ಬಟ್ ಅದೇ ಇದಕ್ಕೆ ಆಲ್ಟರ್ನೇಟಿವ್ ಆಗಿದ್ದಿತ್ತು ಅಂತಂದರೆ ಏನು ಮಾಡ್ಕೋಬೋದಾಗಿತ್ತು, ಸೊ ಇನ್ನೂ ಒಳ್ಳೆ ಕ್ವಾಲಿಟಿ ನಾವು ಯಾವ ಥರ ಸಪ್ಲೈ ಮಾಡೋಣ, ಇನ್ನೂ ಒಳ್ಳೆ ಕ್ವಾಲಿಟಿ ಮಾಡಿದ್ರೆ ನಮಗೆ ಒಳ್ಳೆ ಪ್ರೈಸಸ್ ಸಿಗುತ್ತೆ, ಇನ್ನೂ ಒಳ್ಳೆ ಕ್ವಾಲಿಟಿ ಮಾಡಿದ್ರೆ ಲಾಂಗ್ ಟರ್ಮ್ ಬೆನಿಫಿಟ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಫಾರ್ಮರ್ಸ್ಗೂ ಕೂಡ ಜೊತೆಗೆ ಹೆಲ್ಪ್ ಆಗ್ತಾ ಇತ್ತು, ಅವ್ರಿಗೂ ಕೂಡ ಅಮೌಂಟ್ ಸಿಗೋಕ್ಕೆ ಹೆಲ್ಪ್ ಆಗ್ತಾ ಇತ್ತು, ಅದರ ಜೊತೆಗೆ ಜನರಿಗೂ ಕೂಡ ಇನ್ನೂ ತುಂಬ ಚೆನ್ನಾಗಿರುವಂಥ ವೆರೈಟಿನೂ ಕೂಡ ಸಿಗ್ತಾ ಇತ್ತು. ಬಟ್ ಆ ಥರ ರೆವಲ್ಯೂಷನ್ ಯಾವುದು ನಡೆದಿರಲಿಲ್ಲ. ಇವೆಲ್ಲದೂ ಕೂಡ ನಾವೇನನ್ಬೋದು ನೆಗೆಟಿವ್ಸ್ ಅನ್ಬೋದು ಗ್ರೀನ್ ರೆವಲ್ಯೂಷನಿಂದು. ಸೊ ಇವಾಗ ವೇ ಫಾರ್ವರ್ಡ್ ಅಂತಂದರೆ ಏನು ಮಾಡ್ಕೊಳ್ಳೋಣ ನಾವು ಅಂತಂದರೆ ಇವಾಗ ಈ ಥರ ಇರೋದ್ರಿಂದ ನೆಕ್ಸ್ಟ್ ಫ್ಯೂಚರಲ್ಲಿ ಇದನ್ನು ಯಾವ ಥರ ಕರೆಕ್ಟ್ ಮಾಡ್ಕೋಬೋದು, ಯಾವ ಥರ ಕರೆಕ್ಟ್ ಮಾಡ್ಕೋಬೋದು ಅಂತಂದರೆ ವೀಟು ಮತ್ತು ರೈಸ್ಗೆ ಆಲ್ಟರ್ನೇಟಿವ್ನ ನೋಡ್ಕೊಳ್ಳೋಂಥದ್ದು. ಅದಕ್ಕೆ ತುಂಬಾ ಜಾಸ್ತಿ ರಿಪೋರ್ಟ್ಸ್ಗಳು ಕೂಡ ಹೇಳಿರುವಂಥದ್ದು, ತುಂಬ ಜಾಸ್ತಿ ರಿಸರ್ಚು ಮಾಡ್ಕೊಂಡು ಹೇಳಿರುವಂಥದ್ದು ಏನು ಅಂತಂದರೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬೆಳೆದ್ರೆ ತುಂಬ ಚೆನ್ನಾಗಿರತ್ತೆ ಅಂತ. ಹಾರ್ಟಿಕಲ್ಚರ್ ಕ್ರಾಪ್ಸ್ ಬೆಳೆದ್ರೆ ಏನಾಗುತ್ತೆ, ಇನ್ಕಮ್ ಲೆವೆಲು ಕೂಡ ತುಂಬ ಜಾಸ್ತಿ ಆಗುತ್ತೆ. ಮುಂಚೆ ಕಂಪೇರ್ ಮಾಡಿಕೊಂಡ್ರೆ ಇನ್ಕಮ್ ಲೆವೆಲು ಕೂಡ ಜಾಸ್ತಿ ಆಗುತ್ತೆ. ಬಟ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬೆಳಿಬೇಕು ಅಂತಂದರೆ ನಮ್ಮ ಜನರಿಗೂ ಕೂಡ ಅಂತಂದರೆ ನಮ್ಮ ಫಾರ್ಮರ್ಸ್ಗೂ ಕೂಡ ಅದರ ರಿಲೇಟೆಡ್ಡು ಸ್ವಲ್ಪ ಬೂಸ್ಟ್ ಸಿಗಬೇಕು, ಸ್ವಲ್ಪ ಮೋಟಿವೇಶನ್ ಸಿಗಬೇಕು. ಅದು ಯಾವ ಥರ ಸಿಗುತ್ತೆ ಅಂತಂದರೆ ಗೌರ್ಮೆಂಟು ಕೂಡ ಅದಕ್ಕೆ ಎಮ್ ಎಸ್ ಪಿನ ಅನೌನ್ಸ್ ಮಾಡಬೇಕು, ಸರಿ ನಾವು ಎಮ್ ಎಸ್ ಪಿ ಹಾರ್ಟಿಕಲ್ಚರ್ ಕ್ರಾಪ್ಸ್ಗೂ ಕೂಡ ಕೊಡ್ತೀವಿ, ನೀವು ಇದರ ಗ್ರೋತ್ನ ಪ್ರಮೋಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವಾಗ ನಮ್ಮ ಫಾರ್ಮರ್ಸು ಕೂಡ ಹಾರ್ಟಿಕಲ್ಚರ್ಗೆ ಶಿಫ್ಟ್ ಆಗ್ತಾಯಿರ್ತಾರೆ, ಅದರಿಂದ ಅವರ ಇನ್ಕಮ್ ಲೆವೆಲು ಕೂಡ ತುಂಬ ಜಾಸ್ತಿ ಆಗ್ತಿರುತ್ತೆ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಇನ್ಕಮ್ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾನ್ ಫಾರ್ಮ್ ಆ್ಯಕ್ಟಿವಿಟೀಸು ಅಂತಂದರೆ ಫುಡ್ ಪ್ರೊಸೆಸಿಂಗಲ್ಲಿ ಅವರು ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಂಥದ್ದು, ಸಪ್ಲೈ ಚೈನಲ್ಲಿ ಅವರು ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಂಥದ್ದು, ಇನ್ಫಾರ್ಮಲ್ಲು ಮತ್ತು ಫಾರ್ಮಲ್ ಸೆಕ್ಟರಲ್ಲಿ ಅವರು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಅದರಿಂದ ಅಮೌಂಟು ತುಂಬ ಜಾಸ್ತಿ ಸಿಗುತ್ತೆ. ಅದರ ಜೊತೆಗೆ ಹೈಟೆಕ್ ಇಂಡಸ್ಟ್ರೀಸ್ಗಳನ್ನ ನಾವು ಪ್ರಮೋಟ್ ಮಾಡಬೇಕು. ಅದಾದಮೇಲೆ ಪ್ರೊಡಕ್ಷನ್ನು, ಫಾರ್ಮರ್ಸು ಮತ್ತು ಪ್ರೊಡ್ಯೂಸರ್ಸು ಯಾರು ನಮಗೆ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತು ಎಲ್ಲಿ ಪ್ರೊಡಕ್ಷನ್ ಇದೆ ಅವು ಎರಡರ ಮಧ್ಯದಲ್ಲೂ ಕೂಡ ಡೈರೆಕ್ಟ್ ಲಿಂಕ್ನ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ಕನ್ಸ್ಯೂಮರ್ಸಿಗೆ ಮತ್ತು ಯಾರು ಪ್ರೊಡ್ಯೂಸ್ ಮಾಡ್ತಾಯಿರ್ತಾರೆ ಅವ್ರಿಗೂ ಕೂಡ ಒಂದು ಡೈರೆಕ್ಟ್ ಲಿಂಕ್ನ ಪ್ರೊವೈಡ್ ಮಾಡಿದ್ರೆ ಏನಾಗುತ್ತೆ, ಈ ಮಧ್ಯದಲ್ಲಿ ಇಂಟರ್ಮೀಡಿಯರೀಸ್ ಏನಿರ್ತಾರಲ್ಲ ಅವ್ರನ್ನ ನಾವು ರಿಜೆಕ್ಟ್ ಮಾಡ್ಕೊಂಡ್ಬಿಡ್ಬೋದು. ಅಂತಂದರೆ ಅವರ ರೋಲ್ನ ನಾವು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನಮಗೂ ಕೂಡ ಕನ್ಸ್ಯೂಮರ್ಸಾಗೂ ಕೂಡ ಅವ್ರಿಗೂ ಕೂಡ ಅಮೌಂಟು ಸ್ವಲ್ಪ ಕಮ್ಮಿಗೆ ಸಿಗುತ್ತೆ, ಆ ಸಿಗೋ ಅಮೌಂಟೇ ಜಾಸ್ತಿ ಆಗಿರುತ್ತೆ ಫಾರ್ಮರ್ಸಿಗೆ. ಸೊ ಅದರಿಂದಾಗಿ ಅವರ ಇನ್ಕಮು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಸೊ ಇದು ವೇ ಫಾರ್ವರ್ಡಲ್ಲಿ ನಾವು ನೋಡ್ಕೊಂಡಿರ್ಬೋದು. ಸೊ ಇದನ್ನು ನೀವು ಒಂದು ಎಸ್ಎ ರೈಟಿಂಗಲ್ಲಿ ಯೂಸ್ ಮಾಡ್ಕೊಂಡಿರ್ಬೋದು ಅಗ್ರಿಕಲ್ಚರಲ್ಲಿ ಕೇಳ್ಕೊಂಡಿದ್ರೆ. ಸೊ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬೇರೆ ನಿಮ್ಗೆ ಯಾವ್ದಾದ್ರು ಟಾಪಿಕ್ಸ್ ಬೇಕು ಅಗ್ರಿಕಲ್ಚರಲ್ಲಿ ಅಂತಂದರೆ ಆ ಟಾಪಿಕ್ಸ್ಗಳ ಹೆಸರನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ಅದರ ಮೇಲೂ ಕೂಡ ನಾವು ಎಸ್ಎ ಮಾಡ್ಕೊಳ್ಳೋಣ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕೆ ಹೋಗ್ಬಿಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.